ಸೌಲಭ್ಯ ಕಲ್ಪಿಸಲು ಅಗತ್ಯ ಕ್ರಮ ಶಾಸಕ ದುರ್ಯೋಧನ ನಾಯ್ಹೊಳೆ ಚಿಕ್ಕೋಡಿ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿ ಕುಡಿಯುವ ನೀರು ಸೇರಿ ಅಗತ್ಯ ಮೂಲ ಸೌಲಭ್ಯ ಒದಗಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಶಾಸಕ ಡಿಎಂ ಐಹೊಳೆ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಮುಗುಳಿ ಹಾಗೂ ಮಾಂಗನೂರು ಗ್ರಾಮದಲ್ಲಿ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಅಂದಾಜು 10 ಲಕ್ಷ ರೂಪಾಯಿ ಮೊತ್ತದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಬೆನ್ನು ಬಿದ್ದಿದ್ದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗಿದೆ. ಜನತೆಗೆ ಸಾಲು ಸಾಲು ಹಗರಣಗಳಿಂದ ಜನ ಬೇಸತ್ತಿದ್ದು ಸ್ವಪಕ್ಷದ ಶಾಸಕರೇ ರೋಸಿ ಹೋಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಈರನ್ಗೌಡ ಪಾಟೀಲ್, ರಾಜು ಅರಗನ್ನವರ, ವಿಜಯ್ ಕೋಟೆವಾಲೆ, ತಮ್ಮಣ್ಣ ಬಂಬಲವಾಡೆ, ವಿರೂಪಾಕ್ಷಿ ಕೊಟ್ಬಾಗಿ, ರಾಜು ಪಾಟೀಲ್, ಕುಮಾರ ಕವಳಿಕಟ್ಟಿ, ವಾಸುದೇವ್ ಕುಲಕರ್ಣಿ, ಅಪ್ಪ ಸಾಹೇಬ ದೊಡ್ಮನಿ, ಮಹದೇವ್ ಪಾಟೀಲ್, ಸುನೀಲ್ ಪಾಟೀಲ್, ದೊಂಡಪ್ಪ ಪಾಟೋಳಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್ ಚಿಕ್ಕೋಡಿ. ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಯುವಕರಾದಂಥ ಮಹೇಶಣ್ಣ ಬಾತಿ ಅವರು ಮತ್ತು ವಿಜಯನ ಕೋಟೆವಲೆ ಅವರು, ವಾಸುದಾದ ಕುಲಕರ್ಣಿ ಅವರು, ಸಂದೀಪ್ ಪಾಟೀಲ್ ಅವರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು ಮತ್ತು ಗ್ರಾಮದ ಎಲ್ಲ ಹಿರಿಯರು, ಯುವಕ ಮಿತ್ರರು, ಪತ್ರಿಕಾ ಮಾಧ್ಯಮ ಮಿತ್ರರೆಲ್ಲರೂ ಕೂಡ್ಕೊಂಡು ಇವತ್ತು ಇದು 5 ಲಕ್ಷ ರೂಪಾಯಿ ಸಿಸಿ ರಸ್ತೆ ಭೂಮಿ ಪೂಜೆಯನ್ನು ಇವತ್ತು ನೆರವೇರಿಸಿದೆವು. ಈಗಾಗಲೇ ಮುಗುಳಿಯಲ್ಲಿ ಕೂಡ 5 ಲಕ್ಷ ರೂಪಾಯಿ ಸಿಸಿ ರಸ್ತೆ ಭೂಮಿ ಪೂಜೆಯನ್ನು ಮಾಡಿ ಬಂದಿದ್ದೆವು. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿ ಮತ್ತು ನಮ್ಮ ಶಾಸಕರ ಅಭಿವೃದ್ಧಿ ಇವತ್ತು ಇಲ್ಲಿ ಬಹಳ ದಿವಸದಿಂದ 5 ಲಕ್ಷ ರೂಪಾಯಿ ರಸ್ತೆ ಒಂದು ಸ್ವಲ್ಪ ಕೆಡೋದ್ರಿಂದ 5 ಲಕ್ಷ ರೂಪಾಯಿ ಅನುದಾನದಲ್ಲಿ ಸಿಸಿ ರಸ್ತೆಯನ್ನು ಮಾಡಿಕೊಂಡು ನಾವು ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಇನ್ನೂ ಸಹಿತ ಹೆಚ್ಚಿನ ಕೆಲಸಗಳ ಬಗ್ಗೆ ಸಹಿತ ಅವ್ರ ಜೊತೆಗೆ ನಾವು ಮಾತಾಡಿದ್ದೀವಿ. ಅವರು ಸಹಿತ ಮುಂದಿನ ಅನುದಾನಗಳು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all talukas of Karnataka, Goa and Maharashtra. If interested, send your resume to 90192299369.